ಈ ನನ್ನ ಟಿಪ್ಪಣಿಯನ್ನು ರಂಜಾನ್ ಸಾಬ್ರಿಗೆ ಅರ್ಪಣೆ ಮಾಡ್ತೀನಿ. ಯಾಕೆಂದರೆ ಕರ್ನಾಟಕದ ಏಕೀಕರಣ ಹೋರಾಟದಲ್ಲಿ ಹುತಾತ್ಮರಾದ ಏಕೈಕ ವ್ಯಕ್ತಿ ಅವರು. ಚೆನ್ನಿಯವರು ಕನ್ನಡತ್ವವನ್ನು ರೀಡಿಫೈನ್ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಒಂದು ಸೌಹಾರ್ದದ ನೆಲೆಯಲ್ಲಿ ಅದನ್ನು ರೀಡಿಫೈನ್ ಮಾಡಬೇಕು ಅಂತ ಹೇಳಿದರು. ನಾನು ಕರ್ನಾಟಕತ್ವವನ್ನು ರೀಡಿಫೈನ್ ಮಾಡಬೇಕು ಅಂತ ಕೆಲವು ಸಂಗತಿಗಳನ್ನು ಹಂಚಿಕೊಳ್ತೇನೆ. ಭಾನು ಮುಷ್ತಾ ಕೂಡ ಕನ್ನಡದಿಂದ ನಮ್ಮನ್ನು ಯಾಕೆ ಹೊರಗೆ ದಬ್ತಿದ್ದೀರಿ, ಹೊರಗೆ ದಬ್ಬುವ ಮಾತು ಕಾಟಿಪಾಳ್ಯ ಅವರ ಪದ್ಯದಲ್ಲಿ ಕೂಡ ಇತ್ತು. ಕರ್ನಾಟಕತ್ವವನ್ನು ರೀಡಿಫೈನ್ ಮಾಡೋದಕ್ಕೆ ನಾನು ಒಂದು ಫೋಟೋವನ್ನು ವಿಶ್ಲೇಷಣೆ ಮಾಡಿ ನಾನು ಮಾತು ಮುಗಿಸ್ತೇನೆ. ಆ ಫೋಟೋ ಯಾವುದು ಅಂದರೆ, ಸಿದ್ಧಾರೂಢರು ಶಿಶುನಾಳ ಶರೀಫರ ಜೊತೆಗೆ ಗುರುನಾಥ ಆರೂಢರ ಜೊತೆಗೆ ಕಬೀರ್ ದಾಸರ ಜೊತೆಗೆ ನಾಗಲಿಂಗಪ್ಪ ನವಲಗುಂದದ ನಾಗಲಿಂಗ ಏತಿಯ ಜೊತೆಗೆ ಬುದ್ಧಿಸ್ವಾಮಿ ಮುಂತಾದ 7-8 ಜನ ಸಂತರು 19ನೇ ಶತಮಾನದ ಕೊನೆಯಲ್ಲಿ ತೆಗೆಸಿಕೊಂಡ ಫೋಟೋ ಅದು. ಧಾರವಾಡದ ಎಲ್ಲ ಆ ಭಾಗದ ಮನೆಗಳಲ್ಲಿ ಕಾಣುತ್ತೆ. ಅವರೆಲ್ಲರೂ ಬೇರೆ ಬೇರೆ ಫಿಲಾಸಫಿಕಲ್ ಸ್ಕೂಲ್ಗೆ ಸೇರಿದವರು. ಶಿಶುನಾಳರು ಶಾಕ್ತರು, ಆದರೂ ಒಟ್ಟಿಗೆ ಇದ್ದಾರೆ. ಆ ಗ್ರೂಪ್ ಫೋಟೋ ಕರ್ನಾಟಕತ್ವದ ಧರ್ಮವನ್ನು ಹೇಳ್ತದೆ ಅಂತ ನನಗನ್ನಿಸ್ತದೆ. ಬೇರೆ ಬೇರೆ ಸ್ಕೂಲಿಗೆ ಸೇರಿದವರು ಸಿದ್ಧಾರೂಢರು, ಆರೂಢ ಫಿಲಾಸಫಿಗೆ ಅದ್ವೈತಕ್ಕೆ ಸೇರಿದವರು. ಅವರು ಒಬ್ಬೊಬ್ಬರು ಜೀವನ ಚರಿತ್ರೆ ನೋಡಿದರೆ ಕೂಡ ಅವರು ಹೇಗೆ ಕರ್ನಾಟಕತ್ವವನ್ನು ಡಿಫೈನ್ ಮಾಡಿದ್ದಾರೆ ತಮ್ಮ ಬದುಕಿನ ಮೂಲಕ ಅಂತ ನಮ್ಗೆ ಗೊತ್ತಾಗುತ್ತೆ. ನಾಗಲಿಂಗಪ್ಪನವರು ಸಮಗಾರ ಭೀಮವನ ಚೈತನ್ಯದಿಂದ ಮತ್ತೆ ತಮ್ಮ ಹೊಸ ಬದುಕನ್ನು ಕಂಡುಕೊಂಡವರು. ಅವರ ಸಮಾಧಿ ಹತ್ರ ಒಂದು ನಾಯಿಯ ಸಮಾಧಿ ಇದೆ. ಆ ಫೋಟೋದಲ್ಲಿ ಕೂಡ ಒಂದು ಹೆಣ್ಣು ನಾಯಿಯ ಜೊತೆ ಕೂತಿದ್ದಾರೆ ಅವರು. ಯಾವುದು ಈ ಲೋಕದಲ್ಲಿ ಅತ್ಯಂತ ಕ್ಷುದ್ರ ಅಂತ ಕರ್ಕೊಂಡಿದೆಯೋ ಅದಕ್ಕೆ ಈ ಸ್ಥಾನ ಇದೆ. ಆ ಸಂತರ ಜಾಗದಲ್ಲಿ ನಾಯಿ ಇದೆ, ಅದೊಂದು ಭಾಳ ಸಿಂಬಾಲಿಕ್ ಆಗಿದೆ. ಮತ್ತು ಇವತ್ತು ನಾಗಲಿಂಗಪ್ಪನವರ ಗದ್ದುಗೆಯಲ್ಲಿ ಮೊಹರಂ ಪಂಜಾ ಇದೆ. ಕಬೀರ್ ದಾಸರು ನಿಂತ್ಕೊಂಡಿದ್ದಾರೆ ಆ ಫೋಟೋದಲ್ಲಿ. ಕಬೀರ್ ದಾಸರು ಬೇಸಿಕಲಿ ಒಬ್ಬ ಮುಸ್ಲಿಂ ರಾಜಕುಮಾರ ಅವರು, ನಮ್ಮ ಆಂಧ್ರದ ಭಾಗದವರು. ಅವರ ಸಮಾಧಿ ಸಿದ್ಧಾರೂಢರ ಸಮಾಧಿಯ ಹಿಂಬದಿ ಇದೆ, ಅದರ ಮೇಲೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಎಲ್ಲ ಬರೆದಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಮ್ಯೂಸಿಕ್ ಬರಬೇಕಾದ್ರೆ ಅದಕ್ಕೆ ಬಹಳ ಮುಖ್ಯ ಕಾರಣ ಸಿದ್ಧಾರೂಢರು ಮತ್ತು ಕಬೀರ್ ದಾಸರು. ಅವ್ರಿಗೆ ಬಹಳ ಸಂಗೀತದ ಹುಚ್ಚಿತ್ತು, ಥಿಯೇಟರ್ ಹುಚ್ಚಿತ್ತು. ಉಸ್ತಾದ್ ಅಬ್ದುಲ್ ಕರೀಂ ಖಾನ್ರು ಮಿರಜಿಗೆ ಬಂದಾಗ ಬಹಳ ಖಿನ್ನತೆಯಲ್ಲಿದ್ದಾಗ ಅವರ ಹೆಂಡತಿ ಅವ್ರನ್ನ ಬಿಟ್ಟೋಗಿದ್ದರು. ಆಗ ಸಿದ್ಧಾರೂಢ ಮಠದಲ್ಲಿ ಇಟ್ಕೊಂಡಿದ್ದರು. ಆಗ ಸಿದ್ಧಾರೂಢ ಮಠದಲ್ಲಿ ಇನ್ನೊಬ್ಬ ದೊಡ್ಡ ಕಲಾವಿದ ಇದ್ದರು, ಅವರು ಭೂಗಂಧರ್ವ ರೆಹಮತ್ ಖಾನ್. ಅವ್ರ ಮುಂದೆ ಕರೀಂ ಖಾನ್ರು ಹಾಡ್ತಾರೆ. ಆಗ ಅವ್ರು ಹೇಳ್ತಾರೆ, ನಿನ್ನ ಕಂಠ ಚೆನ್ನಾಗಿದೆ ಆದರೆ ಇನ್ನೂ ಪ್ರಾಕ್ಟೀಸ್ ಮಾಡ್ಬೇಕು ನೀನು ಅಂತ. ಆ ಇಬ್ಬರು ಸಂತರ ಆಶ್ರಮಕ್ಕೆ ಆ ಭಾಗದ ಆ ಕಾಲದ ಎಲ್ಲ ನಟರು ಮತ್ತು ಎಲ್ಲ ಸಂಗೀತಗಾರರು ಬರ್ತಾಯಿದ್ರು. ಮಹಾರಾಷ್ಟ್ರದ ಭಾಳ ಕಣ್ಮಣಿ ಅನ್ನಿಸ್ಕೊಂಡಿರೋ ಬಾಲಗಂಧರ್ವರು ಅಲ್ಲಿ ಬಂದು ಒಂದು ಶೋ ಕೊಡ್ತಾಯಿದ್ರು. ಬಾಲಗಂಧರ್ವರ ಮಡದಿ ಬಿಜಾಪುರದ ಹೆಣ್ಮಗಳು ಗೋಹರ್ಜಾನ್, ಗೋಹರ್ ಬಾಯಿ, ಅಮೀರ್ ಬಾಯಿಯ ತಂಗಿ. ಸಿದ್ಧಾರೂಢರು ಮಠದಲ್ಲಿ ಸಾವು ಮಹಾರಾಜರ ಜೊತೆಗೆ ಕೂತಿರೋ ಒಂದು ಫೋಟೋ ಇದೆ. ಆ ಫೋಟೋ 1922 ಇಸ್ವಿನಲ್ಲಿ ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಮತ್ತು ನೌಕರಿ ಹಕ್ಕುಗಳಿಗಾಗಿ ಏನು ಚಳುವಳಿ ನಡೀತಾ ಇತ್ತು ಉತ್ತರ ಕರ್ನಾಟಕದಲ್ಲಿ ಮಿಲ್ಲರ್ ಆಯೋಗ ಬಂದ 3 ವರ್ಷದ ನಂತರ. ಅಂಥದೇ ಸಮಾವೇಶವನ್ನು ಉದ್ಘಾಟನೆ ಮಾಡೋದಕ್ಕೆ ಶಾಹು ಮಹಾರಾಜರು ಬಂದಿದ್ದರು. ಯಾಕಂದರೆ ಅಂಥ ಚಳುವಳಿಯನ್ನು ಅವರು ಸೊಲ್ಲಾಪುರದಲ್ಲಿ ಮಾಡ್ತಾಯಿದ್ರು. ಅದರ ಅಧ್ಯಕ್ಷತೆಯನ್ನು ಸಿದ್ಧಾರೂಢರು ವಹಿಸಿದ್ರು. ಅದನ್ನು ಸಂಘಟಿಸಿದವರು ಸರ್ ಸಿದ್ದಪ್ಪ ಕಂಬಳಿಯವರು. ಕರ್ನಾಟಕದ ಮ್ಯೂಸಿಕ್, ಕರ್ನಾಟಕದ ಆಧ್ಯಾತ್ಮ, ಕರ್ನಾಟಕದ ಸಾಹಿತ್ಯ, ಕರ್ನಾಟಕದ ಥಿಯೇಟರ್, ಅದಕ್ಕೆ ಪೊಲಿಟಿಕಲ್ ಎಡ್ಜ್ ಕೂಡ ಇತ್ತು, ಸಾಮಾಜಿಕ ನ್ಯಾಯದ ಆಯಾಮ ಕೂಡ ಇತ್ತು ಅನ್ನೋದಕ್ಕೆ ಹೇಳ್ತೀನಿ. ಇದೆಲ್ಲವೂ ಕರ್ನಾಟಕತ್ವದ ಒಳಗಡೆ ಇರುವ ಬೇರೆ ಬೇರೆ ಮುಖಗಳು. ಇದು ನಿಜವಾದ ಕರ್ನಾಟಕತ್ವ. ಆದ್ದರಿಂದ ಈ ಗ್ರೂಪ್ ಫೋಟೋ ಏನನ್ನು ಹೇಳ್ತಾ ಇದೆ, ಬೇರೆ ಧರ್ಮದವರು, ಬೇರೆ ಪ್ರಾಂತ್ಯದವರು, ಬೇರೆ ಸ್ಕೂಲ್ನವರು ಇರ್ಬೋದು, ನಾವು ಒಟ್ಟಿಗೆ ಕೂರೋಕ್ಕೆ ಸಾಧ್ಯ ಇದೆ, ಸಂವಾದ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಅದು ಹೇಳ್ತಾ ಇದೆ.
ಇಂಥದ್ದೇ ಇನ್ನೊಂದು ಫೋಟೋ ಪ್ರೇಮಾಯತನ ಆಶ್ರಮದಲ್ಲಿದೆ. ಪಂಡಿತ ತಾರಾನಾಥರು, ರಾಜೀವ್ ತಾರಾನಾಥರ ತಂದೆ, ಅವರ ಹೆಂಡತಿ ಸುಮತಿ ಬಾಯಿ, ಬಹಳ ದೊಡ್ಡ ಇಂಟೆಲೆಕ್ಚುವಲ್, ಆ ಕಾಲದಲ್ಲಿ ಇಂಗ್ಲೀಷ್ನಲ್ಲಿ ಪುಸ್ತಕ ಬರೆದವರು. ಅವರ ತಂದೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಭೂಗತರಾಗಿದ್ದವರು. ಅವ್ರ ಜೊತೆ ಕೂತಿರೋ ಎಲ್ಲರನ್ನು ನೋಡಿದರೆ ಬೇರೆ ಬೇರೆ ಧರ್ಮದವರಿದ್ದಾರೆ. ಜಾನ್ ಅಂತ ಒಬ್ಬ ಬಹಳ ಪ್ರಿಯವಾದ ಶಿಷ್ಯ ತಾರಾನಾಥರಿಗೆ, ಇನ್ನೊಬ್ಬ ಮುಸ್ಲಿಂ. ತಮ್ಮ ಶಾಲೆಯನ್ನು ಅವರು ಹಮ್ದರ್ದ್ ಅಂತ ಕರಿತಿದ್ರು. ಹಮ್ದರ್ದ್ ಅನ್ನೋದು ಸಹಾನುಭೂತಿ ಅಲ್ಲ, ಅದು ಬುದ್ಧನ ಕರುಣೆ ಮತ್ತು ಮೈತ್ರಿಯ ಶಬ್ದ. ಅದು ಆ ಆಶ್ರಮದ ಹೆಸರು ಪ್ರೇಮಾಯತನ. ಪ್ರೇಮ ಪ್ರೇಮ ಅನ್ನೋದು ಕರ್ನಾಟಕದ ಆಧ್ಯಾತ್ಮದ ಆತ್ಮ ಅದು, ಅಥವಾ ಇಡೀ ಭಾರತದ ಆಧ್ಯಾತ್ಮಿಕ ಚಳವಳಿಗಳು, ಗುರುಪಂಥಗಳ ಆತ್ಮ ಅದು. ಸ್ವತಃ ತಾರಾನಾಥರು 10 ವಿದ್ಯೆಗಳಲ್ಲಿ ಪರಿಣಿತರು. ವೈದ್ಯರಾಗಿದ್ದರು, ಸಂಗೀತಗಾರರು, ನಟ, ಲೇಖಕ, ನಿರ್ದೇಶಕ. ಇಲ್ಲೇ ಗಾಂಧಿ ಎದುರುಗಡೆ ಕಬೀರ್, ಬೆಂಗಳೂರಿನಲ್ಲಿ ಕಬೀರ್ನ ನಾಟಕವನ್ನು ಗಾಂಧೀಜಿ ತಮ್ಮ ಸಂಜೆಯ ಪ್ರಾರ್ಥನೆಯನ್ನು ಬಿಟ್ಟುಕೊಟ್ಟು ಆ ನಾಟಕ ನೋಡ್ತಾರೆ. ನನ್ನ ಸಂಜೆಯ ಪ್ರಾರ್ಥನೆಗಿಂತಲೂ ಮಿಗಿಲಾದ ಅರ್ಥ ಇಲ್ಲಿ ಸಿಕ್ತು ನನಗೆ ಅಂತ ಹೇಳ್ತಾರೆ. ಬಹುಮುಖತೆ ಅನ್ನೋದು ಕರ್ನಾಟಕದ, ಕರ್ನಾಟಕತ್ವದ ಇನ್ನೊಂದು ಮುಖ ಅದು, ಬಹುಮುಖತೆ. ಅವರು ಚಳುವಳಿಗಾರರು, ಸ್ವತಂತ್ರ ಚಳುವಳಿಗಾರರು, ಕರ್ನಾಟಕದ ಏಕೀಕರಣ ಚಳುವಳಿಗಾರರು. ಎಷ್ಟೊಂದು ಮುಖಗಳಿವೆ ಕರ್ನಾಟಕ ಸಂಸ್ಕೃತಿಯ. ಬಹಳ ಸುಂದರವಾದ ಅಧ್ಯಾಯಗಳಲ್ಲಿ ಪ್ರೇಮಾಯತನ ಆಶ್ರಮ ಒಂದು, ಸಿದ್ಧಾರೂಢರ ಈ ಗ್ರೂಪ್ ಫೋಟೋ ಒಂದು. ಸ್ನೇಹಿತರೆ, ಈ ಎಲ್ಲ ಫೋಟೋಗಳು ಏನು ಹೇಳ್ತಾ ಇವೆ ಅಂದರೆ, ನಮ್ಮ ಕರ್ನಾಟಕದ ಆಧ್ಯಾತ್ಮ ಅನ್ನೋದಕ್ಕೆ ರಾಜಕಾರಣದ ಮುಖ ಇದೆ, ಸಾಮಾಜಿಕ ನ್ಯಾಯದ ಮುಖ ಇದೆ, ಥಿಯೇಟರ್ನ ಮುಖ ಇದೆ, ಮ್ಯೂಸಿಕ್ನ ಮುಖ ಇದೆ, ಲಿಟ್ರೇಚರ್ನ ಮುಖ ಇದೆ, ಸಹಬಾಳ್ವೆಯ ಮುಖ ಇದೆ. ಇದು ಕರ್ನಾಟಕದ ಧರ್ಮ ಇದು. ಈ ಧರ್ಮವನ್ನು, ಇದು ನಮ್ಮ ಪರಂಪರೆಯಲ್ಲಿ ತುಂಬ ಇದೆ. ಇನ್ನೂ ನಾನು ಇಂಚಗೇರಿ ಆಶ್ರಮದ ಬಗ್ಗೆ ಕೂಡ ಮಾತಾಡುವುದು. ಎಲ್ಲ ಬಗೆಯ ಜನರು ಒಟ್ಟಿಗೆ ಕೂಡಿ ದುಡಿದು ಆ ಪ್ರತಿಫಲವನ್ನು ಹಂಚಿಕೊಳ್ತಿದ್ದಂಥ ಆರ್ಥಿಕ ಸಮಾನತೆಯನ್ನು ಪ್ರಾಕ್ಟೀಸ್ ಮಾಡಿದ ಅದ್ಭುತವಾದ ಮಠ ಅದು. ಯಾರಾದರೂ ಒಬ್ಬ ಕರ್ನಾಟಕದ ಸಂತ ಜೈಲಲ್ಲಿದ್ದರೆ ಸ್ವತಂತ್ರ ಹೋರಾಟಕ್ಕಾಗಿ, ಅದು ಮುರುಗೋಡು ಶಿವಪ್ಪನವರು. ಹೀಗಾಗಿ ಈ ಕರ್ನಾಟಕತ್ವದ ಈ ಪರಂಪರೆ ಇದೆಯಲ್ಲ, ಅದಕ್ಕೆ ಕರ್ನಾಟಕದ ಸರ್ಕಾರ, ಕರ್ನಾಟಕ ಕನ್ನಡದ ಹೆಸರಿನ ಎಲ್ಲ ಸಂಸ್ಥೆಗಳು ಈ ಪರಂಪರೆಯನ್ನು ಫಾಲೋ ಮಾಡಬೇಕು, ಈ ಪರಂಪರೆಯಿಂದ ಪಡಿಬೇಕು. ಇದು ಯಾಕೆಂದರೆ ಇನ್ಕ್ಲೂಸಿವ್ ಆಗಿದೆ. ಹೆಂಗೆ ಹೊರಗಿಡಬೇಕು ಅಂತ ಯೋಚನೆ ಮಾಡ್ತಿಲ್ಲ, ಹೆಂಗೆ ಒಳಗೆ ತರಬೇಕು ಅಂತ ಯೋಚನೆ ಮಾಡ್ತೀವಿ. ಒಳಗೆ ತರೋದು ಬಹಳ ರಮ್ಯವಾದ, ರೊಮ್ಯಾಂಟಿಕ್ ಆದ ಸಾಮರಸ್ಯ ಅಲ್ಲ. ಅಲ್ಲಿ ರಾಜಕೀಯ ಸಂಘರ್ಷ ಇದೆ, ಸಾಮಾಜಿಕ ಸಂಘರ್ಷ ಇದೆ, ಮತ್ತು ಎಲ್ಲ ಕಲಾಮುಖಗಳು ಇವೆ. ನನಗನ್ಸುತ್ತೆ ನಮ್ಮ ಪ್ರಧಾನಮಂತ್ರಿಗಳು ಹಿಂದೆ ಒಬ್ಬ ಮುಖ್ಯಮಂತ್ರಿಗೆ ಏನು ಇವರಿಗೆ ಸಲಹೆ ಕೊಡ್ತೀನಿ ಅಂದರೆ, ರಾಜಧರ್ಮ ಪಾಲಿಸಿ ಅಂತ ಹೇಳ್ತೀನಿ ಅಂತ ಹೇಳಿದರು. ನನಗೆ ಅನಿಸ್ತದೆ ಕರ್ನಾಟಕದ ಸರ್ಕಾರಗಳಿಗೆ, ಕರ್ನಾಟಕದ ತೆರಿಗೆ ಹಣವನ್ನು ಬಳಸುವ ಎಲ್ಲ ಸಂಘ ಸಂಸ್ಥೆಗಳಿಗೆ, ವಿಶ್ವವಿದ್ಯಾಲಯಗಳಿಗೆ, ಈ ಕರ್ನಾಟಕತ್ವದ ಸಾಂಸ್ಕೃತಿಕ ಧರ್ಮವನ್ನು ಪಾಲಿಸಿ ಅಂತ ಹೇಳಬೇಕಾಗಿದೆ. ನಮಸ್ಕಾರ.